ಲಾಸ್ಟ್ 2 ಡೇಸ್ ಅಲ್ಲಿ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಎಲ್ಲ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾನಲ್ಲಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಪುನೀತ್ ಸರ್ ಆ್ಯಂಡ್ ಹೊಂಬಾಲೆ ಫಿಲ್ಮ್ಸ್. ಸೊ ಇದರ ಕೆಲಸಗಳೆಲ್ಲ ಶುರು ಆಗ್ತಾ ಇದೆ ಆಲ್ರೆಡಿ, ಆ್ಯಂಡ್ ತುಂಬ ಜನ ಈ ಪ್ರಾಜೆಕ್ಟಲ್ಲಿ ಹೇಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದನ್ನು ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಾಗಲಿ ಅಥವಾ ನನಗೆ ಟೆಕ್ಸ್ಟ್ ಮಾಡೋದ್ರ ಮೂಲಕ ತಿಳಿಸಿದ್ದೀರಾ. ಸೊ ಈಗ ಇಷ್ಟೊಂದು ಜನರಲ್ಲಿ ಯಾರನ್ನಾದರೂ ತಗೋಬೇಕು, ನಮ್ಮ ಹಳೆ ಟೀಮ್ ಜೊತೆನೆ ಕೆಲಸ ಮಾಡೋದ್ರ ಜೊತೆಗೆ ಒಂದಿಷ್ಟು ಜನ ಹೊಸೊಬ್ರಿಗೂ ಈ ಪ್ರಾಜೆಕ್ಟ್ ಮೂಲಕ ನಾನು ಕಲಿತಾ ಇರ್ತೀನಿ, ಅದ್ರ ಜೊತೆ ನೀವು ಕಲ್ತ್ಕೊಳ್ಳಿ ಅನ್ನೋದಕ್ಕೆ ಹೇಗೆ ಈ ಪ್ರಾಜೆಕ್ಟಲ್ಲಿ ಈಗ ಇಷ್ಟು ಜನರಲ್ಲಿ ಸೆಲೆಕ್ಟ್ ಮಾಡೋದು ಅಂತ. ಸೊ ಒಂದು ಕ್ವಿಕ್ ಆಗಿ ಇನ್ನೊಂದು 2 ವೀಕ್ಸಲ್ಲಿ ಟೀಮ್ ಅಂತ ಎಲ್ಲ ಅನೌನ್ಸ್ ಮಾಡೋದು ಅಥವಾ ಕೆಲಸಗಳು ಶುರು ಆಗುತ್ತೆ. ಸೊ 2 ವೀಕ್ಸ್ ಟೈಮ್ ಇದೆ, ಒಂದು ಕಾಂಟೆಸ್ಟ್ ಥರ ಮಾಡೋಣ ಅಂತ. ಇದು ನಾನು ಇಂಡಿವಿಜುವಲಿ ಪರ್ಸ್ನಲಿ ಮಾಡ್ತಿರೋವಂಥದ್ದು. ಸೊ ಯಾರ್ಯಾರಿಗೆ ನನ್ನ ಜೊತೆ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕು ಅಂತಿದೆ ಪುನೀತ್ ಸರ್ ಪ್ರಾಜೆಕ್ಟಲ್ಲಿ. ನಾನು ಒಂದು 6 ತಿಂಗಳ ಹಿಂದೆ ಒಂದು ಕನ್ನಡದಲ್ಲಿ ಅಂತ ಒಂದು ಶುರು ಮಾಡಿದ್ದೆ, ದ FUC.in ಹೋದರೆ ಅಲ್ಲಿ ನಾನು 2 ಶಾರ್ಟ್ ಫಿಲ್ಮ್ ಮಾಡಿದ್ದೆ ಕನ್ನಡದಲ್ಲಿ ಅನ್ನೋ ಪ್ರಾಜೆಕ್ಟಿಗೆ ರಿಲೇಟೆಡ್. ಆ ಪ್ರಾಜೆಕ್ಟ್ ಬಗ್ಗೆ ಏನು ಅನ್ನೋದಕ್ಕೆಲ್ಲ ಈ ವಿಡಿಯೋ ಜೊತೆ ಒಂದು ಲಿಂಕ್ ಇದೆ, ಅದನ್ನು ನೀವು ಹೋಗಿ ಆ FUC ವೆಬ್ಸೈಟಲ್ಲಿ ನೋಡ್ಬೋದು. ಸೊ 10 ನಿಮಿಷದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿ ಈ ಕನ್ನಡದಲ್ಲಿ ಅನ್ನೋ ಟಾಪಿಕನ್ನು. ಕನ್ನಡದಲ್ಲಿ ಅಂದರೆ ಬೇಸಿಕಲಿ ಈ ನಾವೇನು ಲ್ಯಾಂಗ್ವೇಜ್ ಇಂಪೋಸಿಷನ್ ಬಗ್ಗೆ ಮಾತಾಡ್ತಿದ್ವಿ ಅದರದ್ದು ರಿಲೇಟೆಡ್ ಟಾಪಿಕ್ ಅಷ್ಟೇ. ಸೊ ನೀವು FUC.in/ಕನ್ನಡದಲ್ಲಿ ಹೋದರೆ ಅಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ, ಜೊತೆಗೆ ನಾನು ಮಾಡಿದ 2 ಶಾರ್ಟ್ ಫಿಲ್ಮ್ ಕೂಡ ನೋಡ್ಬೋದು ನೀವು. ಆ ಥರ ಯಾರ್ಯಾರಿಗೆ ಡಿರೆಕ್ಷನ್ ಟೀಮಲ್ಲಿ ಇನ್ಕ್ಲೂಡ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ನೀವೆಲ್ಲ ನೆಕ್ಸ್ಟ್ 2 ವೀಕ್ಸಲ್ಲಿ, 2 ವೀಕ್ಸ್ ಇಸ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ, 10 ನಿಮಿಷದ್ದು ನಿಮ್ಮದೇ ಆದ ಕಥೆನ ಆ ಟಾಪಿಕ್ಕಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದನ್ನು ಮಾಡಿಕೊಂಡು ನೀವು. ಅಫ್ಕೋರ್ಸ್ ಕೊರೋನಾ ಇಶ್ಯೂಸ್ ಇದೆ, ಸೊ ಹಾಗಾಗಿ ತುಂಬ ಆಚೆ ಎಲ್ಲ ಹೋಗಬೇಡಿ, ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಮನೆಗಳಲ್ಲೇನೆ ಅಥವಾ ನಿಮ್ಮ ಏನು ಒಂದು ಸ್ಮಾಲ್ ಕಮ್ಯುನಿಟಿ ಇದೆ ಅಲ್ಲಲ್ಲೇ ಸೇರಿಕೊಂಡು ಮಾಡುವಂಥ ಇದು. ಈಗ ನಾನು ಮಾಡಿದ 2 ಫಿಲ್ಮನ್ನು ಒಂದು ಮನೇಲಿ ಮಾಡಿದ್ವಿ, ಇನ್ನೊಂದು ಒಂದು ರೂಮಲ್ಲಿ ಶೂಟ್ ಮಾಡಿದ್ದು. ಸೊ ಆ ಥರ ಪ್ರಿಕಾಷನ್ಸ್ ತೊಗೊಂಡು ನೀವು ಈ ಶೂಟ್ ಮಾಡಿ, ಮಾಡಿಬಿಟ್ಟು ಮೊಬೈಲಲ್ಲೇ ಮಾಡ್ಬೋದು, ಫುಲ್ HD ಇದ್ರೆ ಸಾಕು ನಮಗೆ, ಮಾಡಿ ಸಬ್ಮಿಟ್ ಮಾಡಿ. ಅದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಏನೋ ಅನ್ನೋ ಡೀಟೇಲ್ಸ್ ಎಲ್ಲ ನಾನು 28 ಅಷ್ಟೊತ್ತಿಗೆ ಮತ್ತೆ ಇದೇ ಥರ ನನ್ನ ಸೋಷಿಯಲ್ ಮೀಡಿಯಾ ಲಿಂಕಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಫಿಲ್ಮ್ನ ರೆಡಿ ಮಾಡಿ, 10 ನಿಮಿಷ ಇರಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತು ಆ ಕನ್ನಡದಲ್ಲಿ ಅನ್ನೋ ಥೀಮ್ ಏನಿದೆ ಅದರ ಬಗ್ಗೆನೇ ಇರಬೇಕು. ನೀವು ಮಾಡಿರೋಂಥ ಬೇರೆ ಶಾರ್ಟ್ ಫಿಲ್ಮ್ನ ತೋರಿಸಿದ್ರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ, ಸರಿನಾ. ಸೊ ಇದರಲ್ಲಿ 4 ಜನಕ್ಕೆ ನಾನು ಒಬ್ರೊಬ್ರಿಗೂ 25,000 ರಿವಾರ್ಡ್ ಕೊಡ್ತೀನಿ. ಯಾರದು ಸೆಕೆಂಡ್ 4 ಬೆಸ್ಟ್ ಶಾರ್ಟ್ ಫಿಲ್ಮ್ಸ್ ಇರುತ್ತೆ, ಅಂದರೆ 8 ಶಾರ್ಟ್ ಫಿಲ್ಮ್ ಸೆಲೆಕ್ಟ್ ಮಾಡ್ತೀನಿ, ಫಸ್ಟ್ ಬೆಸ್ಟ್ 4 ಶಾರ್ಟ್ ಫಿಲ್ಮ್ಸ್ ಯಾರ್ದಿರುತ್ತೆ ಅವರು ನನ್ನ ಜೊತೆ ನನ್ನ ಡೈರೆಕ್ಷನ್ ಟೀಮಲ್ಲಿ ಸೇರ್ಕೋಬೋದು. ಅದ್ರ ನೆಕ್ಸ್ಟ್ ಇನ್ಯಾರ್ದು 4 ಇರುತ್ತೆ ಅವರಿಗೆ ನಾನು ಒಂದು ಕ್ಯಾಶ್ ರಿವಾರ್ಡ್ ಕೊಡ್ತೀನಿ ನನ್ನ ಕಡೆಯಿಂದ, 25,000 ಪರ್ ಹೆಡ್. ಸೊ 4. ಸೊ ಪಾರ್ಟಿಸಿಪೇಟ್ ಮಾಡಿ, ಆ್ಯಂಡ್ 2 ವೀಕ್ಸ್ ಟೈಮ್ ಇದೆ, ಫಿಲ್ಮ್ನ ರೆಡಿ ಮಾಡಿ, 10 ನಿಮಿಷದ ಇರಬೇಕು. ನಿಮ್ಮ ಮೊಬೈಲಲ್ಲೇ ಬೇಕಾದ್ರೆ ಶೂಟ್ ಮಾಡಿ, ಅಥವಾ ಬೆಟರ್ ಕ್ಯಾಮ್ರಾ ಇದ್ದರೆ ಡೆಫಿನೆಟ್ಲಿ ಅದರಲ್ಲಿ ಶೂಟ್ ಮಾಡಿ. ಬಟ್ ಯಾರ್ದು ತುಂಬ ಕ್ರಿಯೇಟಿವ್ ಆಗಿ ಎಫೆಕ್ಟಿವ್ ಆಗಿ ಆ ಥೀಮನ್ನು ಕಮ್ಯುನಿಕೇಟ್ ಮಾಡ್ತಾರೆ ಅವರನ್ನು ನಾನು ಸೆಲೆಕ್ಟ್ ಮಾಡಿ ತೊಗೊಂತೆ. ಓಕೆ, ಐ ಥಿಂಕ್ ದಿಸ್ ಇಸ್ ಅ ಗುಡ್ ವೇ. ಯಾರಾದರೂ ನಟರಾಗಬೇಕು ಅಂತಿರೋರು ಅದನ್ನೆಲ್ಲ ನಿಮ್ಮ ಟ್ಯಾಲೆಂಟ್ನ ತೋರಿಸ್ಬೇಕು ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಈ ಶಾರ್ಟ್ ಫಿಲ್ಮ್ ಮಾಡಿ. ಸೊ ಅದರಲ್ಲಿ ನಾವು ನೋಡೋದ್ರಿಂದ ನಮಗೆ ಯಾರಾದರೂ ನಟರಾಗಲಿ, ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಆಗಲಿ, ಮ್ಯೂಸಿಕ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸಿದ್ರೆ ನಾವು ಡೆಫಿನೆಟ್ಲಿ ಬೇರೆ ಬೇರೆ ಟೀಮ್ಗಳಲ್ಲೂ ಸೇರಿಸೋದಕ್ಕೆ ಏನೇನು ಮಾಡ್ಬೋದು ಅದನ್ನು ಡೆಫಿನೆಟ್ಲಿ ಮಾಡ್ತೀವಿ. ಸೊ ದಿಸ್ ಇಸ್ ಇಟ್. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಸೇರ್ಕೋಬೇಕು ಅಂದರೆ 2 ವೀಕ್ಸಲ್ಲಿ ಎಷ್ಟು ಕ್ರಿಯೇಟಿವ್ ಆಗುತ್ತೆ ಅಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು. ಥ್ಯಾಂಕ್ ಯು.